नमस्ते टेस्ट ऑफ बैंगलोर फूड कन्नड यूट्यूब चैनल गे स्वागत। इवत्तु नावु स्वीट कॉर्न सूप हेग माडोदु अंत नोडोण। अदक्के बेकागिरुव सामग्रिगळु स्वीट कॉर्न बीन्स, अदु बीन्स एल्ल नानु सण्णक्के हेच्चिकोंडिद्दीनि। इदु स्प्रिंग आनियन कूड सण्णदागि हेच्चि इट्टुकोंडिरोदु। ಶುಂಠಿ ಮತ್ತು ಬೆಳ್ಳುಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಬೆಣ್ಣೆ, ನಿಂಬೆಹಣ್ಣು, ಕರಿಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅದಾದ ನಂತರ ಜೀರಿಗೆ ಪುಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ಈಗ ನೋಡಿ ನಾನು ಬೆಣ್ಣೆ ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಹಾಕ್ತಾ ಇರೋದು. ನಾನಿದಕ್ಕೆ ಕ್ರೀಮ್ ಎಲ್ಲ ಏನು ಬಳಸ್ತಾ ಇಲ್ಲ. ಬೆಣ್ಣೆ ಸ್ವಲ್ಪ ಕರಗಲಿ, ಕರಗಿದ ನಂತರ ನಾವು ಶುಂಠಿ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ. ಇದು ನೋಡಿ, ನೀವು ಬೆಣ್ಣೆನ ಹಾಕಿದಾಗ ಯಾವಾಗಲೂ ಲೋ ಫ್ಲೇಮಲ್ಲಿ ಇರಬೇಕು, ಹೈ ಫ್ಲೇಮಲ್ಲಿ ಇಟ್ಕೊಬಾರ್ದು. ಇಲ್ಲ ಅಂದರೆ ಬೆಣ್ಣೆ ಎಲ್ಲ ನಿಮಗೆ ಸಿಯೋ ಥರ ಸ್ಮೆಲ್ ಬಂದುಬಿಡುತ್ತೆ. ಸೊ ಹಾಗಾಗಿ ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹೊಸದಾಗಿ ಮಾಡೋರಾದರೆ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ಳಿ, ಆವಾಗ ನಿಮಗೆ ಬೆಣ್ಣೆದ ಫ್ಲೇವರ್ ಹಾಗೆ ಇರುತ್ತೆ. ಸ್ವಲ್ಪ ಅದಾದ ನಂತರ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡು, ಈಗ ನೋಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕ್ಯಾರೆಟ್ನ ಹಾಕ್ತಾ ಇದ್ದೀನಿ ನಾನು. ನಾನು ಸ್ವೀಟ್ ಕಾರ್ನ ಬೇಯಿಸ್ಬಿಟ್ಟಿಟ್ಟಿದ್ದೀನಿ, ಅದನ್ನು ರುಬ್ಕೊಬೇಕು. ಇದು ಸ್ವಲ್ಪ ಇದಾಗೋಷ್ಟೊತ್ತಿಗೆ ನಾವು ಅದನ್ನು ರುಬ್ಕೊಳ್ಳೋಣ. ಈಗ ನೋಡಿ ನಾನು ಇದು ಬೇಯಿಸಿ ಇಟ್ಕೊಂಡಿರೋ ಸ್ವೀಟ್ ಕಾರ್ನ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಸ್ವೀಟ್ ಕಾರ್ನ ಈ ರೀತಿ ತರಿತರಿಯಾಗಿ ನೀವು ರುಬ್ಕೊಬೇಕು, ಫುಲ್ ಫೈನ್ ಪೇಸ್ಟ್ ಮಾಡಬೇಡಿ. ಸೊ ಈ ರೀತಿ ತರಿತರಿಯಾಗಿ ರುಬ್ಕೊಳ್ಳಿ. ಇವಾಗ ಇದನ್ನು ನಾವು ಹಾಕೋಣ. ಈಗ ಸ್ವಲ್ಪ ನಾನು ಸ್ವೀಟ್ ಕಾರ್ನ ಹಾಗೆ ಇರೋದು ಉಳಿಸ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೀನಿ. ಅದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ನಿಮಗೆ ಬಾಯಿಗೆ ಸಿಗ್ತಾ ಇರುತ್ತೆ. ಸೊ ಈಗ ಗ್ರೈಂಡ್ ಆಗಿರೋದನ್ನು ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ಫಸ್ಟು ನೀರಿಲ್ದಲೇ ನಾವು ಇದನ್ನು ಬೆಣ್ಣೆಯಲ್ಲೇ ಸ್ವಲ್ಪ ಹುರ್ಕೊಬೇಕು, ಆಗ ನಿಮಗೆ ಆ ಶುಂಠಿದು ಮತ್ತು ಬೆಳ್ಳುಳ್ಳಿದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಘಮ. ಈಗ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಈಗ ನೋಡಿ ನಾನು ನೀರು ಹಾಕ್ಕೊಂಡು ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಂಡಿದ್ದೀನಿ. ಇದು ಕುದಿಬೇಕು. ಈಗ ನೋಡಿ ಕುದಿತಾ ಇದೆ. ಈಗ ನಾವು ಇದಕ್ಕೆ ಬೀನ್ಸನ್ನು ಹಾಕ್ತಾ ಇದ್ದೀನಿ. ಮುಂಚೆನೇ ಹಾಕಬಾರ್ದು ಬೀನ್ಸು ಸ್ವೀಟ್ ಕಾರ್ನ್ ಸೂಪಿಗೆ. ಸೊ ಹಾಗಾಗಿ ಅದಾದ ನಂತರ ಸ್ಪ್ರಿಂಗ್ ಆನಿಯನ್ ಹಾಕ್ತಾ ಇದ್ದೀನಿ. ಈಗ ನೋಡಿ ನಾನು ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ. ಇದು ನಿಮಗೆ ಏನಾದರೂ ಇನ್ನೊಂದು ಸ್ವಲ್ಪ ಇದು ಏನಂದರೆ ಮೈಲ್ಡ್ ಆಗಿರುತ್ತೆ ಟೇಸ್ಟು. ನಿಮಗೆ ಸ್ವಲ್ಪ ಸ್ಪೈಸಿ ಬೇಕಂದರೆ ಗ್ರೀನ್ ಚಿಲ್ಲಿನ ಸೇರಿಸ್ಕೊಬೋದು. ನೋಡಿ ಈ ರೀತಿ ನಿಮಗೆ ಕನ್ಸಿಸ್ಟೆನ್ಸಿ ಬರಬೇಕು, ಸೂಪ್ ಕನ್ಸಿಸ್ಟೆನ್ಸಿ. ಸೊ ಇದಕ್ಕೆ ನಾನು ಯಾವುದೇ ರೀತಿಯಾದ ಕಾರ್ನ್ ಫ್ಲೋರ್ ಆಗಲಿ ಏನು ಯೂಸ್ ಮಾಡ್ತಾ ಇಲ್ಲ, ಯಾಕೆಂದರೆ ಇದು ಕಾರ್ನ್ ಆಗಿರೋದ್ರಿಂದ ಅದರಲ್ಲೇ ಸ್ಟಾರ್ಚ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮೆಣಸಿಂದು ಪುಡಿ ಹಾಕ್ತಾ ಇದ್ದೀನಿ ನಾನು, ಕ್ರಷ್ ಮಾಡ್ಕೊಂಡಿರೋದು. ಲಾಸ್ಟಿಗೆ ಹಾಕಿ ಇದು ಗಾರ್ನಿಶಿಂಗಿಗೆ ಕೊತ್ತಂಬರಿ ಸೊಪ್ಪು. ಸೊ ಆಫ್ ಮಾಡ್ಕೊಂಡ್ಬಿಡೋಣ, ರೆಡಿಯಾಗಿದೆ. ನೋಡಿ ಈಗ ನಾನು ಲೆಮನ್ ಸ್ಕ್ವೀಸ್ ಮಾಡ್ಕೊಂಡಿರೋದು ಹಾಕ್ತಾ ಇದ್ದೀನಿ. ನೀವು ಸ್ವಲ್ಪ ಟೇಸ್ಟು ಇಂಡಿಯನ್ ಟೇಸ್ಟ್ ಟಚ್ ಬೇಕಂದರೆ ಒಂದು ಪಿಂಚ್ ಆಫ್ ಜೀರಾ ಪೌಡರ್ ಹಾಕ್ಕೊಬೋದು. ಇಷ್ಟೇ ಇಷ್ಟು, ಒಂದು ಪಿಂಚ್ ಜೀರಾ ಪೌಡರ್ ಹಾಕ್ಕೊಂಡ್ರೆ ನಿಮಗೆ ಇಂಡಿಯನ್ ಫ್ಲೇವರ್ ಬರುತ್ತೆ.
ಈಗ ನೋಡಿ ಸೂಪ್ ರೆಡಿಯಾಗಿದೆ. ಇದಕ್ಕೆ ನೀವು ಬೇಕಂದ್ರೆ ಸ್ವಲ್ಪ ಬಟರ್ ಕೂಡ ಮೇಲೆ ಹಾಕೋಬಹುದು ಬೆಣ್ಣೆನ, ಚೆನ್ನಾಗಿರುತ್ತೆ. ಈ ಮಾನ್ಸೂನ್ ಟೈಮ್ ಅಲ್ಲಿ ಮಳೆ ಬರುವಾಗ ಸಂಜೆ ಟೀ ಬದಲಾಗಿ ಇದನ್ನ ತಗೊಂಬಹುದು, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಯಾರಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.